ಬಿಜೆಪಿ ಟಿಕೆಟ್ಗಾಗಿ ಅಫ್ಜಲ್ಪುರದಲ್ಲಿ ಸಹೋದರರ ಸಮರ ಮಾಲಿಕೆಯ ಗುತ್ತೇದಾರ್ ವರ್ಸಸ್ ನಿತಿನ್ ಗುತ್ತೇದಾರ್ ಬಿಜೆಪಿ ಟಿಕೆಟ್ ಯಾರಿಗೆ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಯಶಸ್ವಿ ನಮಸ್ಕಾರ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಅನ್ನೋ ಒಂದು ಗೊಂದಲ ಜೋರಾಗ್ತಾ ಇದೆ ದಿನೇ ದಿನೇ ಬೇರೆ ಯಾರಿಗೂ ಅಲ್ಲ ಸಹೋದರರ ಸವಾಲು ಮಾಲಿಕಯ್ಯ ಗುತ್ತೇದಾರ್ ಅವರ ಸಹೋದರ ನಿತಿನ್ ಗುತ್ತೇದಾರ್ ನಿತಿನ್ ಗುತ್ತೇದಾರ್ ತುಂಬ ಸ್ಟ್ರಾಂಗಾಗಿ ಈ ಬಾರಿ ಟಿಕೆಟ್ ಕೇಳ್ತಾ ಇದ್ದಾರೆ ಈ ಹಿಂದೆ ಮಾಲಿಕಯ ಗುತ್ತೇದಾರ್ಗೆ ಟಿಕೆಟ್ ಕೊಟ್ಟಾಗ ಅವರು ನೆಕ್ಸ್ಟ್ ಬಾರಿ ನಿನಗೆ ಟಿಕೆಟ್ ನೀರು ನಿಂತ್ಕೊಳ್ಳಿ ಅಂತೆ ಇದು ಕೊನೆ ಚುನಾವಣೆ ಅಂತ ನನಗೆ ಹೇಳಿದರು ಹಾಗಾಗಿ ಈ ಬಾರಿ ನನಗೆ ಟಿಕೆಟ್ ಕೊಡಬೇಕು ಅನ್ನೋದು ನಿತಿನ್ ಅವರ ಮಾತುಗಳು ಇಬ್ಬರು ಕೂಡ ಪ್ರೆಸ್ ಮೀಟ್ ಕರೆದು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡಿಕೊಂಡು ನನಗೆ ಟಿಕೆಟ್ ಅಂತ ಕಿತ್ತಾಡ್ತಾ ಇದ್ದಾರೆ ಇಬ್ಬರು ಸಹೋದರರು ಮಾಲಿಕೆಯ ಗುತ್ತೇದಾರ ಅವರ ಒಂದು ಹೇಳಿಕೆ ಏನಪ್ಪ ಅಂದರೆ ಈ ಬಾರಿ ಕೊನೆ ಚಾನ್ಸ್ ನನಗೆ ಗೆದ್ದುಬಿಡ್ತೀನಿ ಮಂತ್ರಿ ಆಗಿಬಿಡ್ತೀನಿ ಕ್ಷೇತ್ರ ಕೇಂದ್ರ ಮಾಡ್ತೀನಿ ಅನ್ನೋದು ಅವರ ಒಂದು ಹೇಳಿಕೆ ಜೊತೆಗೆ ನಿತಿನ್ ಗುತ್ತೆ ನನಗೇನಾದ್ರು ಟಿಕೆಟ್ ಕೊಟ್ಟರೆ ನಿತಿನ್ ಗೊತ್ತೇದಾರ ರೆಬಲ್ ಆಗೋಲ್ಲ ಅದು ನಮ್ಮ ಫ್ಯಾಮ್ಲಿ ವಿಚಾರ ಫ್ಯಾಮಿಲಿ ಮ್ಯಾಟ್ರು ನಾವು ಫ್ಯಾಮ್ಲಿಯಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಅಂತ ಮಾಲೀಕ ಗೊತ್ತಾದ್ರೆ ಹೇಳ್ತಾ ಇದ್ದಾರೆ ಬಟ್ ನಿತಿನ್ ಗುತ್ತ ಈ ಮಾತುಗಳನ್ನು ಕೇಳಿಸ್ಕೊಂಡು ಸುಮ್ಮನೆ ಇರೋದಕ್ಕೆ ರೆಡಿ ಇಲ್ಲ ಫ್ಯಾಮ್ಲಿ ಬೇರೆ ಪಾಲಿಟಿಕ್ಸ್ ಬೇರೆ ನಾನು ಕಳೆದ ಹತ್ತು ವರ್ಷದಿಂದ ನಾನು ರಾಜಕಾರಣದಲ್ಲಿ ಇದ್ದೀನಿ ದುಡಿತಾ ಇದ್ದೀನಿ ನನಗೂ ನಲ್ವತ್ತು ವರ್ಷ ವಯಸ್ಸಾಯಿತು ಮಾಲಿಕಾಯಿ ಗೊತ್ತಾದ್ರೆ ಇಪ್ಪತ್ತೆಂಟನೇ ವರ್ಷಕ್ಕೆ ಎಮ್ ಎಲ್ ಎ ಆಗಿದ್ರು ನಾನು ಯಾಕೆ ಆಗ್ಬಾರ್ದು ಈಗ ನಲ್ವತ್ತು ನಲ್ವತ್ತನೇ ವರ್ಷಕ್ಕೆ ಎಮ್ ಎಲ್ ಎ ನಿತಿನ್ ಗುತ್ತೆದಾರ ಹೇಳ್ತಿದ್ದಾರೆ ಸೊ ಏನು ಬಂಡಾಯ ಮಾಡ್ತೀರಾ ಅಂದರೆ ನೋಡೋಣ ಟಿಕೆಟ್ ಅನೌನ್ಸ್ ಆದ ಮೇಲೆ ನಮ್ಮ ಬೆಂಬಲಿಗರನ್ನು ಕುಟುಂಬ ಜೊತೆ ಮಾತಾಡಿ ಒಂದು ನಿರ್ಧಾರ ತಗೊಳ್ತೀನಿ ಅಂತ ನಿತಿನ್ ಗುತ್ತಾದಾರ್ ಹೇಳ್ತಾ ಇದ್ದಾರೆ ಬಟ್ ಇಬ್ಬರ ಜಗಳ ಕಾಂಗ್ರೆಸ್ನವ್ರಿಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರ ಶಿವ ಸಹೋದರರ ಸವಾಲ್ ಅಫ್ಜಲ್ಪುರ ವಿಧಾನಸಭಾ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಮಾಲಿಕ ಗುತ್ತಾರೆ ಕಳೆದ ಒಂದು ತಿಂಗಳಿಂದ ಸುದ್ದಿಯಲ್ಲಿದ್ದರು ಏ ಇಲ್ಲ ಈ ಸಲ ನಮ್ಗೆ ಟಿಕೆಟ್ ಕೊಡ್ತಾರೆ ಜೊತೆಗೆ ಗುಜರಾತ್ ಮಾಡೆಲ್ ಅನ್ನ ಜಾರಿ ಮಾಡ್ಬೇಕು ನಮ್ಮಲ್ಲಿ ಸೊ ಯಾರು ಗೆಲ್ದಾರ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಬೇರೆ ಯಾರಾಗ ಟಿಕೆಟ್ ಕೊಡಬಾರ್ದು ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಅವ್ರಿಗೆ ಅವ್ರ ಸಹೋದರನೇ ಮುಳ್ಳಾಗಿದ್ದಾರೆ ನನಗೆ ಟಿಕೆಟ್ ಬೇಕಷ್ಟೇ ಸೊ ಜಿಲ್ಲಾ ಪಂಚಾಯತಿಯಲ್ಲಿ ಗೆದ್ದಿದ್ರು ಸಹೋದರ ನಿತಿನ್ ಗೊತ್ತಿದ್ದಾರ ಸೊ ಫುಲ್ ಸ್ವಲ್ಪ ಅವ್ರನ್ನ ಗೆಲ್ಸಿದಿವಿ ಹ್ಮ್ ಮಾಲಿಕಯ್ಯ ಫ್ಯಾಮಿಲಿ ಬಹಳಷ್ಟು ಮಾಡಿದೀವಿ ಬಿಟ್ಕೊಟ್ಟಿದೀವಿ ನಮಗೆ ಬಿಟ್ಕೊಡ್ಲಿ ಅಂತ ಕೇಳ್ತಾ ಇದಾರೆ ಆದ್ರೆ ಮಾಲೀಕಯ ಗೊತ್ತೇದಾರ ನಿತಿನ್ ಗೊತ್ತೇದಾರ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಮಾಲಿಕೆಯ ಬೆಲೆ ಇದೆ ಮಾಲಿಕಯ ಗೊತ್ತಿದಾರ ಮಾತನ್ನ ರಾಜ್ಯ ನಾಯಕರು ಕೇಳ್ತಾರೆ ಕೇಂದ್ರ ನಾಯಕರು ಕೇಳ್ತಾರೆ ಟಿಕೆಟ್ ಸಿಗತ್ತೆ ಆದ್ರೆ ಗೆಲ್ಬೇಕ ನಿತಿನ್ ಗೊತ್ತೇದಾರದ ಬೆಂಬಲ ಬೇಕು ಹೌದು ಅದು ಸಿಗ್ತೇ ಹೋದ್ರೆ ಮತ್ತೆ ಮಾಲಿಕೆ ಇಲ್ಲ ಈ ಸರ್ ಅವ್ರು ಅವ್ರಿಬ್ರು ಮಾಲಿಕ ಇಲ್ಲಪ್ಪ ಅಂದ್ ಅಗ್ರಿಮೆಂಟ್ ಪೇಪರ್ ಹೇಳಿದ್ರಂತೆ ಈಗ ನಿತಿನ್ ಅಬ್ಜೆಕ್ಷನ್ ಏನಂದ್ರೆ ಲಾಸ್ಟ್ ಟೈಮ್ ನಾನು ಕೊನೆ ಚುನಾವಣೆ ನನ್ ಟಿಕೆಟ್ ಕೊಟ್ಬಿಡು ನಾನು ಪರವಾಗಿ ಕೆಲಸ ಮಾಡು ನಾನು ನೆಕ್ಸ್ಟ್ ಟೈಮ್ ಲಾಸ್ಟ್ ಓದ್ಬಿಟ್ಟಿದ್ರು ಹೌದು ಅದಕ್ಕೆ ಕೇಳ್ತಾರದ್ ಗೆಲ್ಸ್ ಬಿಡ್ಲಿ ಇತ್ತಿನ್ ಗೊತ್ತಾದರಿ ಈ ಸರಿ ಮಲಕೈ ಆಗುತ್ತಿದಾರನ್ನ ರಾಜ ಪಂಚಾಯತ್ ನಾವ್ ಮಾಡ್ತಾನೆ ಅವಳ ಅವ್ರ ಯಾಕೆ ಈಗ ಮತ್ತೆ ಕೇಳ್ತಾರೆ ಅಂದ್ರ ಈಗ ಗೆದ್ದಿರ ಮಿನಿಸ್ಟರ್ ಆಗಿರೋ ಮಲಕಯ್ಯ ಗೊತ್ತಿದೆ ಈಗ ಈಗ ಇನ್ನೊಂದ್ ಸರಿ ಹೆಂಗೋಪಪ್ಪಾ ಅವಕಾಶ ಮಾಡ್ಕೊಟ್ ಬಿಡ್ಲಿ ಅಂತ ಈಗ ಬಾಬು ರಾವ್ ಚಂದ್ ಸವ್ರು ಮಿನಿಸ್ಟರ್ ಎಮ್ ಎಲ್ ಸಿ ಆಗೋರ್ ಇವ್ರು ಅದೂ ಆಗಿಲ್ಲ ಅದು ಆಗಿಲ್ಲ ಹಾಗಾಗಿ ಇದೊಂದು ಕೇಳಕತ್ತವ್ರೆ ನಿತಿನ್ ದೊಡ್ಡ ಮನ್ಸು ಮಾಡಿ ಸೋತಿದ್ರಲ್ಲ ಅದಕ್ಕೋಸ್ಕರ ಏನೋ ಅವಕಾಶ ಮಾಡಿಕೊಟ್ರೆ ಒಂದು ಅಗ್ರಿಮೆಂಟ್ ಅಲ್ಲಿ ಬರ್ಸ್ಕೊಳ್ಳಿ ಅಗ್ರಿಮೆಂಟ್ ಅಲ್ಲಿ ಬಿಜೆಪಿ ಸೋರ್ಸ್ ಪ್ರಕಾರ ಮಾಲಿಕೆಗೆ ಕೊಡಬಹುದು ಲೆಕ್ಕಾಚಾರ ಇದೆ ಗೆಲ್ಬೇಕು ಅಂದ್ರೆ ಇವ್ರ ಸ್ವಲ್ಪ ಬಂಡಾಯ ಆಗ್ಬಿಟ್ರೆ ಗೆಲ್ಸಿದ್ರೆ ನಿತಿನ್ಗೆ ಅನುಕೂಲ ಮತ್ತೆ ಸೋಲ್ಸಿದ್ರೆ ಮತ್ತೆ ನಿಂತ್ಕತ್ತರ ಅವರು ಬಿಡುಗರು ಏನಾಗುತ್ತೆ ಆಗಲಿ ಅಂತ ನಾಳೆಗೆ ನಿತಿನ್ ಗೆಲ್ಲಬೇಕು ಅಂದ್ರೆ ಮಲಿಕೆಯಿಂದ ಸಪೋರ್ಟ್ ಬೇಕು ಸಾಕಾಗಿ ಅವ್ರ ಫ್ಯಾಮಿಲಿ ಮ್ಯಾಟ್ರು ಆದ್ರೆ ಪಾರ್ಟಿ ವಿಚಾರ ನಮಗ್ ಸುದ್ದಿ ಹೇಳ್ತಿದೀವಿ ಅಫ್ಜಲ್ ಅಫಲ್ಪುರದಲ್ಲಿ ಬಿಜೆಪಿ ಇಂದ ಯಾರ್ ಕೊಟ್ರೆ ಸೂಕ್ತ ತಾವೇನು ಹೇಳ್ತೀರಿ ಮುಂದೆ ಅಲ್ಲಿ ಆ ಕ್ಷೇತ್ರ ಗೆಲ್ಲೋದು ಯಾರು ಕಾಮೆಂಟ್ ಮಾಡಿ ಹಾಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಒಂದು ಕಳಕಳಿ ಇದೆ ಒಳ್ಳೆಯವರನ್ನು ಆಯ್ಕೆ ಮಾಡಿ ಯಾರು ಬೆಸ್ಟು ಕ್ಯಾಂಡಿಡೇಟು ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯರಿದ್ದಾರೆ ಜಾತಿ ಧರ್ಮ ಮತ ಪಕ್ಷ ಎಲ್ಲವನ್ನು ನೋಡಿದೆ ಯಾವುದು ನೋಡದೆ ಎಲ್ಲವನ್ನು ಪಕ್ಕಕ್ಕಿಟ್ಟು ಯಾರು ಬೆಸ್ಟು ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ನಮ್ಮ ರಾಜ್ಯಕ್ಕೆ ಅಂತ ನಿಮಗೆ ಅನಿಸುತ್ತೆ ಅವರಿಗೆ ಓಟ್ ಹಾಕಿ ಅವರನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ